ಕೂಡ ಪ್ರಕರಣದ ವಿಚಾರವಾಗಿ ನಿನ್ನೆ ದಿವಸ ಏನು ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಒಂದು ಆದೇಶವನ್ನು ನೀಡಿದೆ. ಇದರ ಒಂದು ಪರಾಮರ್ಶೆಯನ್ನು ಮತ್ತೆ ಮಾಡಬೇಕಾಗ್ತದೆ. ಇವತ್ತು ಅದರ ವಿರುದ್ಧವಾಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ BJP ಮತ್ತು JDSನವರ ಈ ಕುತಂತ್ರದ ಒಂದು ಏನು ವ್ಯವಸ್ಥೆ ಮಾಡ್ತಾಯಿದ್ದಾರೆ, ವ್ಯವಸ್ಥಿತ ಅದು ಸಂಚನ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ, ಅದನ್ನು ಅವರು ಹಿಂಪಡಿಬೇಕಾಗ್ತದೆ. ಅವ್ರಿಗೆ ಈ ಮೂಲಕ ನಾವು ಮೌನವಾದ ಒಂದು ಪ್ರತಿಭಟನೆಯನ್ನು ಮಾಡಿ ಅವ್ರಿಗೆ ಒಂದು ಸಾಂಕೇತಿಕವಾದಂಥ ಒಂದು ವಿಚಾರವನ್ನು ನಾವು ಇಲ್ಲಿ ಮುಗಿಸೋಕ್ಕೆ ನಾವು ಇದು ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲ ಅಸ್ವಸ್ಥ ಸಮಾಜಗಳ ಒಕ್ಕೂಟದಿಂದ ಕೋಲಾರ ಜಿಲ್ಲೆ ಎಲ್ಲ ಅಸ್ವಸ್ಥ ಸಮಾಜಗಳು ಸೇರಿ ಮಾಡಿದ್ದೀವಿ. ಇಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತವರು ಎಲ್ಲರೂ ಸೇರಿ ಇಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಸಾಂಕೇತಿಕ ಇದರಲ್ಲಿ. ಆಮೇಲೆ ಇದೇನು ಇವರು ಕಿತಾಪತಿ ಚಿತಾವಣೆ ಏನು ಮುಂದುವರೆದಿದೆ ಆದರೆ ರಾಜ್ಯದಲ್ಲಿ ಪ್ರತಿ ತಾಲೂಕು ಮತ್ತು ಪ್ರತಿ ಹೋಬಳಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಇದು ಪ್ರತಿಭಟನೆ ಆಗ್ತದೆ. ಸಿದ್ದರಾಮಯ್ಯನವರಂಥ ಒಂದು ಒಳ್ಳೆಯ ಚಾರಿತ್ರ ಇರತಕ್ಕಂಥ ರಾಜಕಾರಣಿ ವಿರುದ್ಧ ಅವ್ರ ಮೇಲೆ ಅವ್ರಿಗೆ ಅವರ ಒಂದು ವ್ಯಕ್ತಿತ್ವದ ಮೇಲೆ ಕೆಸರಂಚುವಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಈ BJP ಮತ್ತು JDS ವಿರುದ್ಧವಾಗಿ ಎಲ್ಲ ಹಿಂದುಳಿದ ಶೋಷಿತ ಜಾತಿಗಳು ಒಂದಾಗಿ ಕೆಲಸ ಮಾಡುವಂಥ ದಿನಗಳು ಬರ್ತವೆ. ಇದು ಎಚ್ಚರಿಕೆಯ ಒಂದು ಸಂಕೇತ. ಬೆಳಿಗ್ಗೆ BJP ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಂತೇಳಿ ಅವ್ರ ದೇವಸ್ಥಾನ ಹತ್ತಿಗೆ ಹಾಕ್ತಾರೆ. ಇದಕ್ಕೆ ಯಾವ್ದು ಚಾಯ್ ಕೊಡಬೇಕು, ಏನು ಮಾಡಿದ್ದಾರೆ ರಾಜೀನಾಮೆ ಕೊಡಬೇಕು, ಹೈಕೋರ್ಟ್ ಕೆಲಸ ಮಾಡಿ ಯಾರವ್ರು ರಾಜೀನಾಮೆ ಕೇಳ್ತಾ ಇದ್ರೆ ಅವ್ರ ಆಸ್ತಿನ ಸಿದ್ದರಾಮಯ್ಯನವ್ರ ಆಸ್ತಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಕೇಳಿ. ಯಾರು BJP ಕೇಳ್ತಾಯಿದಾರಲ್ಲ ಅಥವಾ JDS ಕೇಳ್ತಾರಲ್ವ, ಅವ್ರ ಆಸ್ತಿ ಯಡಿಯೂರಪ್ಪನವ್ರ ಆಸ್ತಿನ ಸಿದ್ದರಾಮಯ್ಯನವ್ರ ಆಸ್ತಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಸಾಕಾಗಿದೆ. ಕುಮಾರಸ್ವಾಮಿದು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಮಗಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಸಾಕು. ಸಿದ್ದರಾಮಯ್ಯನವ್ರೇನು ಕಾನೂನು ಪ್ರಕಾರ ತೊಗೊಂಡಿದ್ದಾರೆ ಅವ್ರ ಆಸ್ತಿನ, ಅವರೇನು ಕಳ್ತನ ಮಾಡಿಲ್ಲ ಅಥವಾ ಯಾವುದೇ ಇದನ್ನು ಡಿನೋಟಿಫೈ ಮಾಡಿಲ್ಲ ಎಂಥದ್ದು ಮಾಡಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಅವರು ರಾಜೀನಾಮೆ ಒತ್ತಾಯಿಸ್ತಾ ಇದ್ದಾರೆ. ನಾವು ಎಲ್ಲ ಜಿಲ್ಲಾ ಕೇಂದ್ರಗಳು ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡ್ತಿದ್ದೀವಿ. ಶೋಷಿತ ಸಮಾಜಗಳು ಅವ್ರ ಪರವಾಗಿದೆ. ಸಂವಿಧಾನ ಉಳಿಬೇಕಾದ್ರೆ ಸಿದ್ದರಾಮಯ್ಯವ್ರು ಬೇಕಾಗಿದೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ. ಆ ಒಂದು ಉದ್ದೇಶದಿಂದ ನಾವು ಸಿದ್ದರಾಮಯ್ಯವ್ರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡಿದೆ. ಹಾಂ, ಒಂದು ನಿಮಿಷ ಮಾತಾಡಿ.